ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನೇ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭ್ಯೋಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಸುಮಾರು ದಿನ ಆದಮೇಲೆ ಬ್ಲಾಗ್ನ ಇದ್ದೀನಿ ಯಾಕಂದರೆ ಹಿಂದಿಂದೆ ಹಬ್ಬಗಳು ಬರ್ತಾ ಇರೋದ್ರಿಂದ ಸ್ಟಿಚ್ಚಿಂಗ್ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೀನಿ ಬಟ್ಟೆ ಜಾಸ್ತಿ ಇದೆ ಸ್ಟಿಚ್ ಮಾಡುವಂಥದ್ದು ಸೊ ಎಲ್ಲ ನಿಭಾಯಿಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಹಬ್ಬದ ದಿನ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ಸೊ ಸಂಕ್ರಾಂತಿ ಹಬ್ಬದ್ದು ಇದು ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಾ ನಾನು ಯಾವ ರೀತಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಲಾಸ್ಟ್ ಇಯರು ಹಾಕಿದ್ದೆ ವಿಡಿಯೋ ಎಲ್ಲ ಸೊ ಸ್ವಲ್ಪ ಈರುಳ್ಳೆಲ್ಲ ಸ್ವಲ್ಪ ಮೊಳಕೆ ಬಂದಂಗಾಗಿತ್ತು ಬಿಸಿಲಿಗೆ ಇದ್ದೀನಿ ಸೊ ಈಗ ಹಸುಗಳು ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಏನಂದರೆ ನಾವು ಬೆಳಗ್ಗೆನೇ ಹಸುಗಳು ಮೈ ತೊಳೆದು ಎಲ್ಲ ತೊಳೆದಿರ್ತೀವಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿರ್ತೀವಿ ಸೊ ಬೆಳಗ್ಗೆ ಏನಂದರೆ ಸಿಂಪಲಾಗಿ ಪೂಜೆ ಮಾಡ್ಕೊತೀವಿ ಪುನಃ ನಾವು ಸಾಯಂಕಾಲ ಪೂಜೆ ಮಾಡಬೇಕಾಗಿರೋದ್ರಿಂದ ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡಿರ್ತೀವಿ ಸೊ ಈಗ ಬ್ರೇಕ್ಫಾಸ್ಟಿಗೆ ನಾನು ದಿನ ಏನು ಮಾಡ್ತೀನಿ ಅಂದರೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಎಲ್ಲರೂ ಮನೇಲೇ ಇರೋದರಿಂದ ಸೊ ಯಾವಾಗ ಬೇಕೋ ಅವರು ಹಾಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಸೊ ಇವತ್ತು ಬೆಳ್ಳುಳ್ಳಿಯಲ್ಲಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಅಪ್ಪ ಅಮ್ಮ ಬರ್ತಾ ಇರೋದ್ರಿಂದ ಸೊ ಅಮ್ಮನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಸೊ ಯಾವುದೇ ರೀತಿ ಅಡುಗೆ ಏನು ಮಾಡೋದಿಲ್ಲ ನಾನು ಬ್ರೇಕ್ಫಾಸ್ಟ್ ಒಂದು ಇದ್ದೀನಿ ಸೊ ಸಂಕ್ರಾಂತಿ ಹಬ್ಬ ಅಂದರೆ ಏನಂದರೆ ಕರುಗಳಿಗೆ ಪೂಜೆ ಮಾಡುವಂಥದ್ದು ಏನು ನಮ್ಮ ರೈತರು ಬೆಳೆ ಬೆಳೆದಿರ್ತಾರಲ್ಲೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದಿನೇ ಸಂಕ್ರಾಂತಿ ಹಬ್ಬ ಸೊ ಹಳ್ಳಿಗಳ ಹಳ್ಳಿಗಳ ಕಡೆ ಎಲ್ಲ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ನಮ್ಮ ಕಡೆಯೂ ಮಾಡ್ತಾರೆ ಸೊ ನಮ್ಮ ಕಡೆ ಏನಂದರೆ ಜಾಸ್ತಿ ಹಸಗಳೆಲ್ಲ ಇರೋದಿಲ್ಲ ತುಂಬ ಹಸುಗಳಿಗೆ ಪೂಜೆ ಮಾಡುವಂಥದ್ದು ಸೊ ಗಗನ ಇಲ್ಲಿ ನೋಡ್ಬೋದು ಹಬ್ಬ ಇರೋದರಿಂದ ಸೀರೆ ಉಟ್ಕೊಂಡಿದ್ದಾಳೆ ಅವಳಿಗೆ ಈ ಥರ ಟ್ರೆಡಿಷ್ನಲ್ ಇರೋದೇ ಇಷ್ಟ ಸೊ ಇದೊಂದು ಸೀರೆಗೆ ನಾನು ಅವಳಿಗೆ ಅಲ್ಲಿ ಕೊಟ್ಟಿದ್ದೆ ಸೊ ಯಾವುದೇ ಹಬ್ಬ ಬಂದ್ರೂ ಸೀರೆ ಉಟ್ಕೊಬೇಕು ಅಂತ ಅನಿಸ್ದಾಗ ಇದೊಂದು ಸ್ಯಾರಿನೇ ಅವಳು ವೇರ್ ಮಾಡೋದು ಸಾವಿರ ರೂಪಾಯಿ ರೇಗಿಸ್ತಾಯಿದ್ರು ಸೊ ಮಾತಾಡ್ತಾ ಮಾತಾಡ್ತಾಯಿದ್ರೆ ಕೆಲಸ ಎಲ್ಲ ಮುಗ್ದಿತ್ತು ಇಲ್ಲಿ ನೀವು ನೋಡ್ಬೋದು ಈ ಸ್ಟೋನ್ ಸ್ಟಿಚಿಂಗ್ ಬಟ್ಟೆಗಳಿದೆ ಸೊ ದೊಡ್ಡವ್ರು ಬಂದ್ಬಿಟ್ಟು ಸೀರೆ ಹುಡ್ಕೋ ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಯಾರ ಸೀರೆ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಏನಂದರೆ ಮನೇಲೆಲ್ಲ ಪೂಜೆ ಮಾಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಪೂಜೆ ಮಾಡೋದು ಒಳ್ಳೆಯದಲ್ವ ಹಬ್ಬದ ದಿನಗಳೆಲ್ಲ ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಎಣಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನೇನು ಅಪ್ಪ ಅಮ್ಮನೂ ಇದ್ದಾರೆ ಸೊ ನನಗೇನಂದರೆ ಏನಂದರೆ ಅವ್ರಿಗೆ ಈ ಥರ ಎಲ್ಲ ಹಬ್ಬ ವಾತಾವರಣ ನೋಡೋದೆಲ್ಲ ತುಂಬ ಇಷ್ಟ ಯಾಕಂದರೆ ನಮ್ಮ ಕಡೆ ದೇವ್ರನ್ನೆಲ್ಲ ಕರೆಸೋದ್ರಿಂದ ಕಬ್ಬಳಮ್ಮ ಮದ್ದೂರಮ್ಮ ದೂರಮ್ಮ ಪಟ್ಲದಮ್ಮನೆಲ್ಲ ಕರೆಸಿ ಮನೆ ಮುಂದೆಲ್ಲ ಕುಣಿಸ್ತೀವಿ ಸೊ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರಿಗೆ ನೋಡೋಕೆ ಇಷ್ಟ ಈಗ ಈ ಸೈಡೆಲ್ಲ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಎಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾರಲ್ವ ಸೊ ಅದಕ್ಕೋಸ್ಕರ ಎಲ್ಲ ಬರ್ತಾ ಇದ್ದಾರೆ ಸೊ ನಾನು ಆಲ್ಮೋಸ್ಟ್ ಈ ರೀತಿ ಪೂಜೆ ಮಾಡಿದೆ ಹಬ್ಬದ ದಿನ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ವೀಡಿಯೋಸ್ ಹಾಕೋದಕ್ಕೆ ಸೊ ಅವಾಗವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಈ ಹಬ್ಬಗಳೆಲ್ಲ ಕಳಿಯೋವರೆಗೂ ಸೊ ಮಧ್ಯದಲ್ಲಿ ಒಂದೊಂದು ವೀಡಿಯೋ ಶೇರ್ ಮಾಡೋಣ ಅಂತ ಸೊ ಮನೇಲೆಲ್ಲ ಪೂಜೆ ಆಯಿತು ಈಗ ಹಸುಗಳಿಗೆ ಅಷ್ಟ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಪುನಃ ಸಾಯಂಕಾಲ ಪುನಃ ನಾನು ಹಸುಗಳ ಮನೆಯಲ್ಲ ತೊಳೆದಿರ್ತೀನಿ ಪುನಃ ರಂಗೋಲಿ ಬಿಟ್ಟು ಹಸಗಳಿಗೆಲ್ಲ ಚೆನ್ನಾಗಿ ಹೂವು ಎಲ್ಲ ಜಾಸ್ತಿ ಹೂವು ಎಲ್ಲ ಹಾಕಿ ದೀಪಗಳ್ನಿಸಿ ಪೂಜೆ ಮಾಡುವಂಥದ್ದು ಪೊಂಗಲ್ ತಿನ್ನಿಸಿ ಎಲ್ಲ ಮಾಡಬೇಕು ಸಾಯಂಕಾಲ ಹೊತ್ತು ನಾವು ಮಾಡೋದು ಯಾಕಂದರೆ ಊರ ಹತ್ರ ಬಂದ್ಬಿಟ್ಟು ಶಿವನ್ ಜ್ಯೋಸ್ಥಾನ ಇದೆ ಸೊ ಅಲ್ಲಿ ದನಗಳನ್ನೆಲ್ಲ ಬೆದರಿಸ್ತಾರೆ ಸೊ ಪಿಂಕಿಯಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಸೊ ಆ ಥರ ಬೆದರಿಸ್ತಾರೆ ಸೊ ಆವಾಗ ನಾವು ಚೆನ್ನಾಗಿ ಇನ್ನೂ ಚೆನ್ನಾಗಿ ಪೂಜೆ ಮಾಡಿ ಂಥದ್ದು ನಾನು ಬೆಳಗ್ಗೆ ಈ ಥರ ಅಷ್ಟಮ ಎಲ್ಲ ಇಟ್ಬಿಟ್ಟು ಒಂದೊಂದು ಹೂವು ಇಡ್ತೀನಿ ಸೊ ನಾನು ನಮ್ಮ ಮನೆಯಲ್ಲಿ ಮಾಡೋದು ಪೂಜೆ ಈ ರೀತಿ ಅಂತ ಹೇಳ್ಬೋದು ಸೊ ಈಗ ತಟ್ಟೆಗೆಲ್ಲ ಕಾಯಿ ಹಣ್ಣು ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಐದು ದೇವರು ಬರೋದರಿಂದ ಸಂಕ್ರಾಂತಿ ಹಬ್ಬದ ದಿವಸ ಯಾವಾಗಲೂ ಐದೈದು ದೇವ್ರು ಬರುತ್ತೆ ಸೊ ಪೂಜೆ ಕೊಡಬೇಕಲ್ವಾ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಗಗನಗೆ ಖುಷಿ ಸೀರೆ ವೇರ್ ಮಾಡಿರೋದು ಮಕ್ಕಳು ಅಂದರೆ ಆಗಿಲ್ವ ಏನೇ ಒಂದು ಹಬ್ಬ ಬಂದರೂ ಅವರು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದು ಆಸೆ ಸೊ ಎಲ್ಲ ಪೂಜೆ ಸಮಾನ ರೆಡಿ ಮಾಡಿದಾಯ್ತು ಈಗ ಅಮ್ಮ ಏನೇನು ಅಡುಗೆ ಪ್ರಿಪೇರ್ ಮಾಡ್ಕೊಂಬಂದು ಕೊಟ್ಟಿದ್ದಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ತುಂಬ ನನಗೇನಂದರೆ ಅಪ್ಪ ಅಮ್ಮ ಇಬ್ಬರು ಅಷ್ಟೇ ತುಂಬ ಎಲ್ಪ್ ಮಾಡೋದು ಯಾಕಂದರೆ ನನಗೆ ಟೈಮ್ ಸಾಕೋಗಲ್ಲ ಏನು ಮಾಡೋದಿಲ್ಲ ಅನ್ನೋದು ಸಂಕ್ರಾಂತಿ ಹಬ್ಬ ಅಂದ್ರೇ ಅವರೇ ಜಾಸ್ತಿ ವೆರೈಟಿ ಅಡುಗೆಗಳು ಮಾಡೋದು ಬಟ್ ಅಮ್ಮ ಬಂದ್ಬಿಟ್ಟು ಏನಂದರೆ ಇಡ್ಲಿ ಮತ್ತು ಬೆಳೆ ಸಾಂಬಾರು ಪೊಂಗಳು ಪಲ್ಯಗಳು ಮತ್ತು ವಡೆಗೆ ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಮಾಡ್ಕೊಂಬಂದಿದ್ರು ಹಬ್ಬದ್ದು ಊಟ ಇದು ಅಂತ ಹೇಳ್ಬೋದು ಸೊ ಈಗೆಲ್ಲ ಮನೆ ಹತ್ರ ದೇವರು ಬಂತು ಫಸ್ಟು ದೀಪ ಬರುತ್ತೆ ಮನೆ ಹತ್ರ ಸೊ ಆ ದೀಪಕ್ಕೆ ನಾವು ಪೂಜೆ ಮಾಡಬೇಕು ಯಾವಾಗಲೂ ಅಷ್ಟೇ ವರ್ಷದಲ್ಲಿ ಎರಡು ಸರ್ತಿ ಈ ಥರ ದೇವ್ರನ್ನ ಕರೆಸೋದು ಊರಲ್ಲಿ ಒಂದು ಗಣೇಶ ಹಬ್ಬದ ದಿವಸ ಒಂದು ಸಂಕ್ರಾಂತಿ ದಿವಸ ಸೊ ಕವನ ಪೂಜೆ ಮಾಡ್ತಾರೆ ನನಗೇನೆಂದರೆ ಖುಷಿ ಈ ಕಡೆ ಅಡುಗೆ ವಿಷಯದಲ್ಲೆಲ್ಲ ಅಮ್ಮ ಫುಲ್ ಎಲ್ಪ್ ಮಾಡ್ತಾರೆ ಮಕ್ಕಳು ಪೂಜೆ ವಿಷಯದಲ್ಲಿ ಎಲ್ಪ್ ಮಾಡ್ತಾರೆ ಯಾಕಂದರೆ ನಾನು ಹಸುಗಳು ಹತ್ರ ಎಲ್ಲ ಕೆಲಸ ಮಾಡ್ಕೊಬೋದು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಹೆಣ್ಮಕ್ಳು ಇರಬೇಕು ಸೊ ಪ್ರತಿಯೊಂದು ಪೂಜೆ ಇದೆಲ್ಲ ಅವರೇ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ನೀವು ನೋಡ್ಬೋದು ಇಲ್ಲಿ ಗಗನ ಆಗಲೇ ಡ್ರೆಸ್ ಚೇಂಜ್ ಎಲ್ಲ ಆಯಿತು ಅಂದರೆ ಮೇಯ್ನ್ ರೋಡಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ಬರುತ್ತೆ ಅಂದರೆ ಮನೆ ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ ಸ್ವಲ್ಪ ರೋಡ್ ಆಗಿರೋದ್ರಿಂದ ಸೊ ಗಗನ ಪೂಜೆ ಮಾಡೋಕ್ಕೆ ಹೋಗ್ತಾ ಇರೋದು ಸೊ ಈಗ ಇಲ್ಲಿ ನೀವು ನೋಡ್ಬೋದು ನಾನು ಪೂಜೆಗೆಲ್ಲ ಕೊಟ್ಟಿದ್ದೆಲ್ಲ ಆಯಿತು ಹಿಂಗೆ ಅಂದರೆ ಮನೆ ಮುಂದೆ ಸ್ವಲ್ಪ ದೇವ್ರನ್ನ ಕುಣಿಸ್ಬೇಕು ತುಂಬ ಒಳ್ಳೆಯದು ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೇ ಬೇರೆ ಯಾಕಂದರೆ ಅದು ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ ದೇವ್ರ ಪೂಜೆಗೆ ನಾನು ಮಡ್ಲಕ್ಕೆಲ್ಲ ತುಂಬಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಅದು ಸುಮ್ಮನೆ ಪೂಜೆ ಕೊಟ್ಟೆ ಅಷ್ಟೇ ಸೊ ದೇ ಇಲ್ಲಿ ತಮಟೆಸವ್ನಿಗೆಲ್ಲ ಹಸುಗಳೆಲ್ಲ ಎದೊಳ್ಬಿಡ್ತು ಪಾಪ ಎದ್ರುಕೊಂಡು ಕರಗಳು ಅಷ್ಟೇ ಮಲಗಿತ್ತು ಎಲ್ಲ ಎದ್ಬಿಟ್ಟು ಎಲ್ಲ ನೋಡ್ತಾ ಇದೆ ಸೊ ಈಗ ಈ ಥರ ಈ ಥರ ಆಗಿತ್ತು ಪೂಜೆ ಅಂತ ಹೇಳ್ಬೋದು ಈಗ ನೀವು ನೋಡ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿ ಮೆರೆಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂಥರ ಆಗುತ್ತೆ ತುಂಬ ಚೆನ್ನಾಗಿ ಅವರು ನಿಜಾಗ್ಲೂ ದೇವ್ರನ್ನ ಎತ್ಕೊಂಡಿರ್ತಾರಲ್ಲ ಭಗವಂತನೇ ಶಕ್ತಿ ಕೊಟ್ಟಿರೋದು ಅವ್ರಿಗೆ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ದೇವ್ರನ್ನ ಮೆರೆಸ್ತಾರೆ ಸೊ ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಊಟ ಮಾಡ್ತಾಯಿದ್ದೀನಿ ಇದ್ಕಿನ ಬೇಳೆ ಸಾಂಬಾರು ಅನ್ನ ಬೆಳಗ್ಗೆ ಎಲ್ಲ ಇಡ್ಲಿ ಅಮ್ಮನೂ ಇಡ್ಲಿ ತಂದಿದ್ದು ನಾನು ಚಿತ್ರಾನ್ನ ಮಾಡಿದ್ದೆ ಸೊ ಇಷ್ಟು ವೆರೈಟಿ ಏನಂದರೆ ಸೊ ಹಿಂದಿನ ದಿನ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವ್ರ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿದರು ಈಗ ನೀವು ನೋಡ್ಬೋದು ಹಬ್ಬಕ್ಕೆಲ್ಲ ಹೇಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೋ ರಾಗಿ ಎಲ್ಲ ಇಟ್ಟು ಹೇಗೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತಾರಲ್ವ ಸೊ ಅದೇ ರೀತಿ ಡೆಕೋರ್ ಮಾಡಿದರು ದೊಡ್ಡ ದೊಡ್ಡದಾಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಖುಷಿಯಾಯಿತು ನೋಡ್ಬಿಟ್ಟು ಮತ್ತು ಫುಲ್ಲು ಎಂಟೈರ್ ಸ್ಕೂಲ್ ಎಷ್ಟು ಇದಾಗಿದೆಯೋ ಫುಲ್ಲು ರಂಗೋಲಿ ಬಿಟ್ಟಿದ್ರು ಸಂಕ್ರಾಂತಿ ಹಬ್ಬಗಳಂದರೆ ಹಾಗೆ ಅಲ್ವಾ ರಂಗೋಲಿ ಜಾಸ್ತಿ ಕಲರ್ ಆಗಿ ಬಿಟ್ಟಿರ್ತಾರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ನನಗೆ ಅಷ್ಟೊಂದು ರಂಗೋಲಿ ಎಲ್ಲ ಬಿಡೋದಕ್ಕೆ ಬರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಮರ್ತಿದ್ದೀನಿ ಅಂತಲೇ ಹೇಳ್ಬೋದು ಸೊ ಅವ್ರ ಸ್ಕೂಲಲ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದರು ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್